ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗುಡದೂರು ಹೊಬಳಿ ವ್ಯಾಪ್ತಿಯ ಹಂಪನಾಳ ಹಾಗೂ ಸಮೀಪದ ಮೇದಿಕಿನಾಳ ಗ್ರಾಮದ ಹೊರವಲಯದಲ್ಲಿ ಅಕ್ರಮವಾಗಿ ಮರಳು ದಂಧೆ ನಡೆಯುತ್ತಿದೆ ಇದನ್ನು ಕಂಡರೂ ಕೂಡ ಸರ್ಕಾರ ಹಾಗೂ ಅಧಿಕಾರಿಗಳ ವರ್ಗ ಕಣ್ಣು ಮುಚ್ಚಿ ಕುಳಿತಿದೆ ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿ ಮಸ್ಕಿ ತಾಲೂಕು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಎಂದು ಮಸ್ಕಿ ತಾಲೂಕಾ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿಯವರ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಲಾಗಿದೆ ಇದೇ ಸಂದರ್ಭದಲ್ಲಿ ಪಂಪಣ್ಣ ಪರಡ್ಡಿ ಮಾತನಾಡಿ ಗ್ರಾಮದಲ್ಲಿ ಅಕ್ರಮ ಮರಳು ಸಾಗಣೆ ಹೆಗ್ಗಿಲ್ಲದಂತೆ ನಡೆದರೂ ಕೂಡ ಯಾರೊಬ್ಬರೂ ಕೂಡ ಕೇಳುವವರಿಲ್ಲ ಗ್ರಾಮಸ್ಥರು ಪ್ರಶ್ನಿಸಿದರೆ ಅವರಿಗೆ ಬೆದರಿಕೆ ಹಾಕಿ ದಬ್ಬಾಳಿಕೆಯನ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಮೇಲೆ ಗಾಡಿ ಹತ್ತಿಸಿ ಕೊಲ್ಲುವ ಬೆದರಿಕೆ ಹಾಕಿ ದೌರ್ಜನ್ಯವನ್ನ ನಡೆಸುತ್ತಿದ್ದಾರೆ ಎಷ್ಟು ರಾಜರೋಷವಾಗಿ ಕಳ್ಳದಂದೆ ಮಾಡುತ್ತಿದ್ದಾರೆ ಎಂದರೆ ಇದರ ಹಿಂದೆ ಕಾಣದ ಕೈಗಳ ಕೈವಾಡವಿರುವುದು ಎದ್ದು ಕಾಣುತ್ತಿದೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಕೂಡಲೇ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ನಾವು ಮಾಧ್ಯಮದ ಮುಖಾಂತರ ತಿಳಿಸುವುದೇನೆಂದರೆ ತಹಸೀಲ್ದಾರ್ ಕಾರ್ಯಾಲಯ ಮಸ್ಕಿ ತಹಸೀಲ್ದಾರ್ ಇವರಿಗೆ ಅಕ್ರಮರಳು ದಂಧೆ ನಿಲ್ಲಿಸಲು ಕಡಿವಾಣ ಹಾಕಲು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಮುಂದಿನ ದಿನಗಳಲ್ಲಿ ಅಕ್ರಮರಳು ದಂಧೆ ನಿಲ್ಲಬೇಕು ಅಂಕಾ ಮತ್ತು ಮಿರಿಗಾ ಗ್ರಾಮದಲ್ಲಿ ಅಕ್ರಮ ದಂಧೆ ಮಾಡುವವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಮತ್ತು ಅಮಾಯಕರಿಗೆ ನ್ಯಾಯ ಸಿಗುತ್ತಾ ಇಲ್ಲ ಸುಳ್ಳು ಕೇಸ್ಗಳು ದಾಖಲೆ ಮಾಡ್ತಾರೆ ಅವರವರು ಒಳಗೊಳಗೆ ಭಯದ ವಾತಾವರಣ ತಿರುಗಾಡಬೇಕಾಯಿತು ನಾವು ಆ ಕೇಸ್ ಹಾಕ್ತೀವಿ ಈ ಕೇಸ್ ಹಾಕ್ತೀವಿ ನಿಮ್ಮ ಗಾಡಿ ಹೊಡಿತೀವಿ ಅಂತೇಳಿ ಭಯ ಹೋಗಿಸ್ಯಾರ ಇದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೆ ರಕ್ಷಣೆ ಕೊಡಬೇಕು ಮತ್ತು ಗವರ್ಮೆಂಟ್ ಲ್ಯಾಂಡಿನಲ್ಲಿ ಅಕ್ರಮ ಪ್ರವೇಶ ಮಾಡಿ ಸರಿ ನಂಬರ್ 22 ಎಕರೆ ಸರಿ ನಂಬರ್ 9 22 ಎಕರೆ ಅಂಪನಾಳ ಗ್ರಾಮದಲ್ಲಿ ನಿರಂತರ 10 ವರ್ಷದಿಂದ ಮರಳು ದಂಧೆ ನಡೆಯುತ್ತಿದ್ದು ಸುಮಾರು 1 ಕೋಟಿ ಸರ್ಕಾರಕ್ಕೆ ನಷ್ಟವಾಗಿದೆ ಇದನ್ನು ಯಾರು ದಂಧೆಯತ್ತು ಮುಂದಿನ ದಿನಗಳಲ್ಲಿ ಇದು ಅಕ್ರಮ ದಂಧೆ ನಿಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಹಸೀಲ್ದಾರ್ ಕಾರ್ಯಾಲಯ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗದು ಏಕಕಾಲಕ್ಕೆ ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ತಾಲೂಕಾ ತಹಸೀಲ್ದಾರ್ ಕಾರ್ಯಾಲಯ ಮುಂದೆ ಧರಣಿ ಹಮ್ಮಿಕೊಂಡು ಅಂತಂತವಾಗಿ ಉಗ್ರ ಹೋರಾಟಗಳನ್ನು ಮಾಡಲಾಗದು ಎಂದು ಎಚ್ಚರಿಸುತ್ತೇವೆ ಇದೇ ಸಂದರ್ಭದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ತಾಲೂಕಾ ಅಧ್ಯಕ್ಷರು ಮತ್ತು ಸದಸ್ಯರು ಕೂಡ ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟ್ ಸುರೇಶ್ ಬಳಗಾನೂರು ಎಸ್9 ಟಿವಿ ಮಸ್ಕಿ